ಬಿಜಾಪುರ ಏರ್ಪೋರ್ಟ್ದು ಒಂದು ಕೆಲಸ ನನ್ನ ಕಡೆಯಿಂದ ಆಗಬೇಕು. ಅದನ್ನು ಮಾಡಿ ನಾನು ರಾಜಕಾರಣ ಬಿಟ್ಟು ಆರಾಮಾಗಿ ಮನೆಯಾಗ ಇರ್ತೀನಿ. ಇದೊಂದು ನಾ ಮಾಡಿಕೊಡ್ತೀನಿ. ಹೌದೌದು, ನಿಲ್ಲಬಾರದು ಅಂತ ಯೋಚನೆ ಮಾಡಿದ್ದೆ. ಹೌದೌದು, ನಾನು ಮುಗಿತು. ಅದೇ ಒಂದು ದೊಡ್ಡ ನನಗೆ ಈಗ ಬಿಜಾಪುರ ಅದೊಂದು ಕೊಡುಗೆ. ನನ್ನ ಜೀವನದಾಗ 40 ವರ್ಷ ಸಾಕಷ್ಟು ಕೊಡುಗೆ ಕೊಟ್ಟಿದ್ದೀನಿ. 40 ವರ್ಷ ಇದೊಂದು ಲಾಸ್ಟ್ ಕೊಡುಗೆಪ್ಪ ಬಿಜಾಪುರ ಜನರಿಗೆ. ನಾನು ನೋಡಿದೆ ಗುಲ್ಬರ್ಗ ಚಾಲೂ ಆಗ್ಯದ, ಎರಡೂ ಒಂದೇ ದಿನ ಯಡಿಯೂರಪ್ಪನವರು ಫೌಂಡೇಶನ್ ಹಾಕಿದ್ರು. ಇದೆಲ್ಲನೂ ಗೊತ್ತದ. ಏನು ನೋಡೋಣ ಹೇಳಿ ನೋಡೋಣ. ಮಧ್ಯ 5 ವರ್ಷ ಯಾರ್ಯಾರೋ ಬಂದು ಕಚ್ಚಿಬಿಚ್ಚು ಮಾಡಿ ಎಲ್ಲ ಹಾಳು ಮಾಡಿ ಹತ್ತಿ ಕಳೆ ಬಿತ್ತು ಹೋಗ್ಯಾರ. ಆಯ್ತಲ್ರಿ, ವಯಸ್ಸಾಯ್ತು, ನಮಗೂ ಸಾಕಾಗ್ಯದ. ರಾಜಕಾರಣ ಭಿನ್ನಾಭಿಪ್ರಾಯ ಅದಕ್ಕೆ ಇರ್ತದೆ ಪಕ್ಷದಲ್ಲಿ. ಯಾರ್ಯಾರು ಜೀತ ಇಟ್ಕೊಂಡಾರ, ನಮ್ಗೆ ಯಾರು ಇಟ್ಕೊಂಡಿಲ್ಲ. ಪಕ್ಷದ ಭಿನ್ನಾಭಿಪ್ರಾಯ ಆಗ್ತದೆ. ಪಕ್ಷ ಸರಿಯಾಗಿ ನಮ್ಮ ಜೋಡಿ ಅದ, ಪಕ್ಷಕ್ಕೆ ಯಾಕೆ ಭಿನ್ನಾಭಿಪ್ರಾಯ? ಅಂದ್ರೆ 45 ವರ್ಷ ಆಯಿತು, ನಾನು ಸಾಕಾಗ